ನಮಸ್ಕಾರ. ಯಕ್ಷಗಾನ ಸ್ಥಿತಿಗತಿ ಎನ್ನುವ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಇತ್ತೀಚಿನ ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತೇನೆ. ಯಕ್ಷಗಾನದ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಆದರೆ ಪ್ರಭಾಕರ ಜೋಶಿಯಷ್ಟು ಅವರಷ್ಟು ಆಳವಾಗಿ ಮತ್ತು ಸುಮಾರು 30-40 ದಶಕಗಳ, ಸುಮಾರು 50 ಅಂತಲೇ ಹೇಳ್ಬೋದು, ದಶಕಗಳ 50 ವರ್ಷಗಳ ಅವರ ಅನುಭವ ಏನಿದೆ ಅದನ್ನೆಲ್ಲವನ್ನ ಅವರು ಬಳಸಿ ಯಕ್ಷಗಾನದ ಹಲವಾರು ಅಂಗಗಳ ಬಗ್ಗೆ ವಿವರಣೆಗಳನ್ನು ನೀಡಿದ್ದಾರೆ. ಉದಾಹರಣೆಗೆ, ಈ ಯಕ್ಷಗಾನ ಅನ್ನೋದು ನಿಮ್ಮ ಭಾರತೀಯ ಸಂಪ್ರದಾಯ ರಂಗಭೂಮಿ ಅಂತ ಹೇಳ್ತೇವೆ. ಇದರಲ್ಲಿ ಒಂದು ಸಾಮ್ಯ ಇದೆ, ಯಾವುದಕ್ಕೆ, ರೈಸ್ ಬೆಲ್ಟ್ ಅಂತ ಏನು ಹೇಳ್ತಾರೆ ಅಂದ್ರೆ, ಸುಮಾರು ಚೈನಾದನ್ನು ಸೇರಿ ಕೂಡ ಸೌತ್ ಈಸ್ಟ್ ಏಷ್ಯನ್ ದೇಶಗಳು, ಚೈನಾ ಮತ್ತು ಮೂಲ ಏನು ಭಾರತ ಅಂತ ನಾವೇನು ಹೇಳ್ತಿದ್ವಿ, ಭಾರತ ಖಂಡ ಅಂತ ಹೇಳಿ, ಇಂಡಿಯನ್ ಕಾಂಟಿನೆಂಟ್, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲ, ಇಂಡಿಯನ್ ಕಾಂಟಿನೆಂಟ್, ಅದನ್ನ ನಮ್ಮ ವೈದಿಕ ನಿತ್ಯಕ್ರಮಗಳಲ್ಲಿ ಬರ್ತದೆ ಭಾರತಖಂಡ ಅಂತ ಬರ್ತದಲ್ಲ, ಆ ಭಾರತಖಂಡ ಅಂದ್ರೆ ಎಲ್ಲಾ ದೇಶಗಳು ಇರುವ, ಆ ಸುತ್ತಮುತ್ತಲಿರುವ ಎಲ್ಲಾ ರೈಸ್ ಬೆಲ್ಟ್ರಲ್ಲಿ ಇರುವ ಎಲ್ಲಾ ರಂಗಭೂಮಿ ಏನಿದೆ ಅವುಗಳಲ್ಲಿ ಬಹಳ ಸಾಮ್ಯ ಇದೆ. ಅದರಲ್ಲಿ ಯಕ್ಷಗಾನ ಒಂದು, ಅದು ಹೇಗೆ ಸಾಮ್ಯ ಇದೆ, ಹೇಗೆ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಅಲ್ಲಿ ವಿವರಿಸಿದ್ದಾರೆ ಅವರು. ಅದಲ್ಲದೆ ಈ ಯಕ್ಷಗಾನದಲ್ಲಿ ಹಲವಾರು ಪ್ರಶ್ನೆಗಳಿವೆ, ಸ್ವಾಭಾವಿಕವಾಗಿ ರಂಗಭೂಮಿಯಲ್ಲಿ ಹಲವಾರು ಪ್ರಶ್ನೆಗಳಿವೆ. ಅವರು ಪದ ಹೇಳಿದರೆ ಯಾಕೆ ಅದನ್ನು ಮತ್ತೆ ಮಾತಲ್ಲಿ ಹೇಳ್ತೇವೆ, ಅದರಲ್ಲಿ ಯಾರು ಮುಖ್ಯವಾಗುವುದು, ವೇಷಧಾರಿಗಳು, ಆ ರೀತಿ ಪ್ರಶ್ನೆ ಇದೆ, ಜಾನಪದವೋ ಶಾಸ್ತ್ರೀಯವೋ. ಅದಲ್ಲದೆ ಇನ್ನೂ ಅನೇಕವಾಗಿ ಪ್ರಶ್ನೆಗಳಿದೆ, ಅಭಿನಯದ ಬಗ್ಗೆ ಪ್ರಶ್ನೆಗಳಿದೆ, ನೃತ್ಯದ ಬಗ್ಗೆ ಪ್ರಶ್ನೆಗಳಿದೆ. ಅವೆಲ್ಲದಕ್ಕೂ ಬಹಳ ವ್ಯವಸ್ಥಿತವಾದ ದೃಷ್ಟಿಯಲ್ಲಿ, ಅಂದ್ರೆ ನಾವು ಅದನ್ನ ಯೋಚನೆ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡ್ತೇವೆ, ಕೆಲವೊಂದು ವಿಚಾರಗಳನ್ನ ನೋಡುವಾಗ. ಉದಾಹರಣೆಗೆ, ಹೊಸ ಪ್ರಸಂಗಗಳಲ್ಲೆಲ್ಲ ಕಳಪೆ ಪ್ರಸಂಗಗಳು ಬರ್ತಾ ಇದೆ, ಕಳಪೆ ಪ್ರಸಂಗಗಳು ಯಾವಾಗಲೂ ಬರ್ತವೆ, ಆದ್ರೆ ಒಳ್ಳೇದು ಉಳ್ಕೊಳ್ತದೆ ಅನ್ನೋ ಅರ್ಥದಲ್ಲಿ ಹೀಗೆ, ಅಂದ್ರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಯೋಚನೆ ಮಾಡ್ಲಿಕ್ಕೆ ಬೇಕಾದ ರೀತಿಯಲ್ಲಿ ಯಕ್ಷಗಾನ ಸ್ಥಿತಿಗತಿಯಲ್ಲಿ ಅವರು ಹಲವಾರು ಅಂಗಗಳ ಬೆಳವಣಿಗೆ, ಅದರಲ್ಲಿ ಮುಂದುವರೆಯಬೇಕಾದ ಯಾವುದು, ನಾವು ಎಲ್ಲಿ ಯಾವುದರ ಬಗ್ಗೆ ಗಮನ ವಹಿಸಬೇಕು, ಅದು ಮುಂದೆ ಏನಾಗಬಹುದು ಅನ್ನೋದನ್ನ ಒಂದು ರೀತಿಯ ಅಧಿಕಾರಯುತವಾಗಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದನ್ನ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಇದು ಯಾಕಂದ್ರೆ ಸ್ವಲ್ಪ ಗಹನವಾಗಿದೆ, ಸುಲಭವಾಗಿ ಓದ್ಕೊಂಡು ಹೋಗುವಂಥದ್ದಲ್ಲ, ಯಾಕೆಂದ್ರೆ ವಿಷಯವೇ ಆಗಿದೆ. ಆದ್ರೆ ಅದ್ರ ಬಗ್ಗೆ ಆಸಕ್ತಿ ಇರುವವರು, ಈ ವಿಷಯವನ್ನ ಈ ಓದುವವರು, ಕನ್ನಡ ಯಕ್ಷಗಾನ ಆಟ ಬಯಲಾಟ ಅಂತ ಏನು ಹೇಳ್ತೇವೆ, ಇದನ್ನ ತಿಳಿದುಕೊಳ್ಳಲಿಕ್ಕೆ ಆಸಕ್ತಿ ಇರುವವರು ಈ ಪುಸ್ತಕವನ್ನು ಓದಬೇಕು. ಅದರಲ್ಲಿ ಸಮಗ್ರವಾಗಿ ಮೇಳದ ವಿಷಯ, ಚೌಕಿ ಮನೆಯ ವಿಷಯಗಳು, ಯಾರಲ್ಲಿ ಯಾವ ಸ್ಥಾನ, ಯಾವ ವೇಷಕ್ಕೆ ಯಾವ ಸ್ಥಾನ ಇತ್ತು, ಸಂಬಂಧಗಳು, ಅದು ಯಾಕೆ ಆಗಿತ್ತು, ಆ ವೇಷಗಳ ವಿವರಗಳು, ಎಲ್ಲ ರೀತಿಯಲ್ಲಿ ಸಮಗ್ರವಾಗಿ ಒಂದು ರೀತಿಯಲ್ಲಿ ಇದೆ. ಇದು ಲೇಖನಗಳ ಸಂಗ್ರಹ, ಪ್ರಭಾಕರ್ ಜೋಶಿ ಅವರ ಲೇಖನಗಳ ಸಂಗ್ರಹ. ಇದನ್ನ ಈ ವಿಷಯಗಳನ್ನ ತಿಳ್ಕೊಳ್ಳಿಕ್ಕಂತೂ ಓದ್ಬೇಕು, ಆದ್ರೆ ಇನ್ನೊಂದು ವಿಶೇಷ ಕಾರಣಕ್ಕಾಗಿ ಪುಸ್ತಕವನ್ನು ಓದ್ಬೇಕು. ಯಾಕೆ ಓದ್ಬೇಕು ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡುವ ಕ್ರಮ, ಯಾವುದೇ ಒಂದು ಸಂಶೋಧನೆಯನ್ನು ಮಾಡುವಾಗ, ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳುವಾಗ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು ಅನ್ನುವ ಒಂದು ಕ್ರಮ ನಮಗೆ ಇದನ್ನು ಓದಿದಾಗ ಗೊತ್ತಾಗ್ತದೆ. ಇದರಲ್ಲಿ ಅವರು ಅದನ್ನ ಅರ್ಥಗಾರಿಕೆಯಲ್ಲೂ ಕೂಡ, ಉದಾಹರಣೆಗೆ ಯಾವ ರೀತಿಯಲ್ಲಿ ಹೋಗಬಾರದು, ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ದೃಷ್ಟಿಯಿಂದ ಅದನ್ನು ಯಾವುದನ್ನು ನೋಡಬೇಕು ಅನ್ನೋ ವಿಚಾರಗಳಲ್ಲೂ ಕೂಡ ಅವರು ಅದನ್ನು ಬರೆದಿದ್ದಾರೆ. ಆ ರೀತಿಯಲ್ಲೂ ಆ ದೃಷ್ಟಿಯಿಂದ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಅರ್ಥದಲ್ಲಿಯೂ ಕೂಡ ರಂಗಭೂಮಿಯ ಬಗ್ಗೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಲಿಕ್ಕೆ ಕೂಡ ಇದು ನಮಗೆ ಕಲಿಸಿಕೊಡುತ್ತದೆ. ಹಾಗಾಗಿ ಈ ಪುಸ್ತಕವನ್ನು ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಇರುವವರು ಮತ್ತೆ ಅದರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಆಸಕ್ತಿ ಇರುವವರು ಓದಬೇಕಾದಂಥ ಪುಸ್ತಕ. ದಯವಿಟ್ಟು ಓದಿ. ನಮಸ್ಕಾರ.